the moment of inertia of a thin cylinder and a hollow cylinder. This thin cylinder is thin walled cylinder. ಹಾಗಾದರೆ ಸೊ ಇದರ ಒಂದು ಮೊಮೆಂಟ್ ಆಫ್ ಇನರ್ಷಿಯಾ ನಮಗೆ ಬೇಕು ಅಂತಂದರೆ ಭಾಳ ಸುಲಭವಾಗಿ ಇದನ್ನು ಬರೀಬೋದು. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಥಿನ್ ಸಿಲಿಂಡರ್ ಐ ಸಿ ಎಮ್ ಇಸ್ ಈಕ್ವಲ್ಸ್, ಇದರ ರೇಡಿಯಸ್ ಏನಿದೆ ಅದರ ಸ್ಕ್ವೇರ್ ತೊಗೊಂಡು ಮತ್ತು ಇದರ ಮಾಸಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಇದರ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್ ಏನು ಅನ್ನುವಂಥದ್ದು ಬರುತ್ತೆ. ಹಾಗಿದ್ರೆ ಸೊ ಮುಂದೆ ನಾನು ಇದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮುಂದುವರಿಸಿ ಇದಕ್ಕೆ ಯಾವುದಕ್ಕೆ ಹ್ಯಾಲೋ ಸಿಲಿಂಡರ್ಗೆ ಈ ಸಿಚುವೇಷನನ್ನು ಅಪ್ಲೈ ಮಾಡ್ತೇವೆ ಹೇಗೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಇಲ್ಲೇನು ನೀವು ನೋಡ್ತಾ ಇದ್ದೀರಿ, ಇದು ಇದರ ಒಂದು ಇಂಟರ್ನಲ್ ರೇಡಿಯಸ್, ಈ ಹ್ಯಾಲೋ ಸಿಲಿಂಡರ್ನ ಇಂಟರ್ನಲ್ ರೇಡಿಯಸ್ ಆರ್ ಒನ್ ಆಗಿದೆ, ಎಕ್ಸ್ಟರ್ನಲ್ ರೇಡಿಯಸ್ಸು ಆರ್ ಟೂ ಆಗಿದೆ. ಹೀಗಿದ್ದಾಗ ನಾವೇನು ಮಾಡ್ತೀವಿ ಅಂತಂದರೆ ಇದರ ಮೊಮೆಂಟ್ ಆಫ್ ಇನರ್ಷಿಯನ್ನು ಕಂಡುಹಿಡಿಬೇಕು ಅಂತಾದಾಗ ಇಲ್ಲಿ ಒಂದು ಚಿಕ್ಕದಾದಂಥ ಒಂದು ಎಲಿಮೆಂಟನ್ನು ತಗೊಳ್ತೀನಿ. ಸೊ ಚಿಕ್ಕದಾದಂಥ ಒಂದು ಎಲಿಮೆಂಟ್ ಹೀಗೆ ಇದೆ. ಸೊ ಈ ಎಲಿಮೆಂಟ್, ಈ ಎಲಿಮೆಂಟು ಇದರೊಳಗಡೆಯಲ್ಲಿ ನಮಗೆ ಈ ಥರದಲ್ಲಿ ಇದೆ ಅಂಥೇಳಿ ಅಂದ್ಕೊಳ್ಬೋದು. ಇದು ಎಲಿಮೆಂಟ್. ಹಾಗಾದರೆ ಈ ಎಲಿಮೆಂಟನ್ನು ನಾವು ನೋಡಿದರೆ ಸೊ ಈ ಎಲಿಮೆಂಟ್ ಏನಿದೆ ಒಂದು ರೀತಿಯಲ್ಲಿ ಈ ಥರ ಕಂಡುಬರುತ್ತೆ, ಹೀಗೆ ಈ ಥರ ಕಾಣುತ್ತೆ. ಇದು ದಿಸ್ ಈಸ್ ಐಡೆಂಟಿಕಲ್ ಟು ಥಿನ್ ವಾಲ್ಡ್ ಸಿಲಿಂಡರ್, ಈ ರೀತಿ ಇದಕ್ಕೆ ಸಮ ಆಗುತ್ತೆ. ಇದರ ಒಂದು ರೇಡಿಯಸ್ ಏನಿದೆ ಇದನ್ನು ನಾನು ಆರ್ ಅಂಥೇಳಿ ತೊಗೊಳ್ತೇನೆ ರೇಡಿಯಸನ್ನು, ಮತ್ತು ಇದರ ಮಾಸ್ ಏನಿದೆ ಅದನ್ನು ಡಿ ಎಮ್ ಅಂಥೇಳಿ ತೊಗೊಳ್ತೇನೆ. ಆವಾಗ ಇದರ ಮೊಮೆಂಟ್ ಆಫ್ ಇನರ್ಷಿಯಾ ಏನಿದೆ ಅದನ್ನು ಡಿ ಐ ಅಂಥೇಳಿ ತೊಗೊಂಡ್ರೆ ಅದನ್ನು ಆರ್ ಸ್ಕ್ವೇರ್ ಇಂಟು ಡಿ ಎಮ್ ಅಂಥೇಳಿ ಬರೆದ್ಕೊಳ್ಬೋದು. ಹಾಗಾದರೆ ಸೊ ಈಗ ಇದರ ಮೊಮೆಂಟ್ ಆಫ್ ಇನರ್ಷಿಯಾ ಎಲಿಮೆಂಟಿಂದು ನನಗೆ ಡಿ ಐ ಈಸ್ ಈಕ್ವಲ್ಸ್ ಆರ್ ಸ್ಕ್ವೇರ್ ಇಂಟು ಡಿ ಎಮ್ ಅಂಥೇಳಿ ಕಂಡುಬಂದಿದೆ. ಇಲ್ಲಿ ನಾನು ಏನು ಹಿಂಟನ್ನು ಬಳಸ್ತೀನಪ್ಪ ಅಂತಂದರೆ, ಸೊ ನೋಡಿ ಹಿಂಟ್ ಇಲ್ಲಿ ಏನಿದೆ ಅಂತಂದರೆ, ಸೊ ಮಾಸ್ ಈಸ್ ಪ್ರಪೋರ್ಷನಲ್ ಟು ವಾಲ್ಯೂಮ್ ಆಗಿದೆ, ಮಾಸ್ ಈಸ್ ಪ್ರಪೋರ್ಷನಲ್ ಟು ವಾಲ್ಯೂಮ್ ಆಗಿದೆ. ಮತ್ತು ಇದರ ಥಿಕ್ನೆಸ್ ಏನಿದೆ, ಇದು ಥಿನ್ ವಾಲ್ಡ್ ಸಿಲಿಂಡರು, ಇದರ ಒಂದು ಥಿಕ್ನೆಸ್ ಡಿ ಆರ್ ಅಂಥೇಳಿ ನಾನು ಅಂದ್ಕೊಂಡ್ರೆ, ಭಾಳ ತೆಳುವಾಗಿರುವಂಥ ಒಂದು ಥಿಕ್ನೆಸ್ ಡಿ ಆರ್ ಅಂತ ಆದಾಗ ಇದರ ಏರಿಯಾ ಏನಿದೆ, ಇದರ ಏರಿಯನ್ನು ನಾನು ಟೂ ಪೈ ಆರ್ ಇಂಟು ಡಿ ಆರ್ ಅಂಥೇಳಿ ಮೇಲ್ಭಾಗದಲ್ಲಿ ಬರ್ಕೊಳ್ಬೋದು. ಮತ್ತು ಇದರ ಹೈಟ್ ಹೆಚ್ಚಿರೋ ಕಾರಣ, ಹೆಚ್ಚು ಇದರ ಹೈಟ್ ಇರೋ ಕಾರಣ ಆವಾಗ ನನಗೆ ಇದರ ವಾಲ್ಯೂಮ್ ಏನಿದೆ, ಸೊ ವಾಲ್ಯೂಮ್ ವಿಲ್ ಬಿ ಈಸ್ ಈಕ್ವಲ್ಸ್ ಟೂ ಪೈ ಆರ್ ಹೆಚ್ ಡಿ ಆರ್ ಅಂಥೇಳಿ ಆಗುತ್ತೆ. ಹಾಗಾದರೆ ಸೊ ಇದರ ಮಾಸ್ ಏನಿದೆ, ಸೊ ಮಾಸು ಪ್ರಪೋರ್ಷನಲ್ ಟು ವಾಲ್ಯೂಮ್ ಆಗಿರೋ ಕಾರಣ ನಾನೇನು ಬರಿಬೋದಪ್ಪ ಅಂತಂದರೆ, ಒಂದು ಡಿ ಎಮ್ ವಿಚ್ ಈಸ್ ಪ್ರಪೋರ್ಷನಲ್ ಟು ಟೂ ಪೈ ಆರ್ ಹೆಚ್ ಇಂಟು ಡಿ ಆರ್ ಅಂಥೇಳಿ ಬರಿಬೋದು. ಹಾಗೆಯೇ ಇನ್ನೊಂದು ಏನು ಬರಿಬೋದು ಅಂತಂದರೆ, ಸೊ ಈ ಕಂಪ್ಲೀಟ್ ಹ್ಯಾಲೋ ಸಿಲಿಂಡರ್ ಏನಿದೆ, ಈ ಹ್ಯಾಲೋ ಸಿಲಿಂಡರ್ಗೆ ನಾನೇನು ಬರಿಬೋದು ಅಂತಂದರೆ, ಸೊ ಈ ಹ್ಯಾಲೋ ಸಿಲಿಂಡರ್ನ ಒಂದು ಏರಿಯಾ ಏನಿದೆ, ಸೊ ಇದರ ಏರಿಯಾ ನನಗೇನು ಬರುತ್ತೆ, ಪೈ ಆರ್ ಟೂ ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಅಂಥೇಳಿ ಇಲ್ಲಿ ಮೇಲ್ಭಾಗದಲ್ಲಿ ಬರುತ್ತೆ. ಸೊ ಹಾಗಿದ್ರೆ ಸೊ ಇದರ ವಾಲ್ಯೂಮ್ ನನಗೆ ಬೇಕು ಅಂತಾದಾಗ, ಇದರ ವಾಲ್ಯೂಮ್ ಬೇಕು ಅಂತಾದಾಗ ಪೈ ಆರ್ ಟೂ ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಇಂಟು ಹೆಚ್ ಅಂಥೇಳಿ ಬರ್ಕೊಳ್ಬೋದು. ಹಾಗಿದ್ರೆ ಈಗ ನಾನು ಏನು ಬರಿಬೋದು, ಸೊ ಮಾಸ್ ಆಫ್ ದ ಹ್ಯಾಲೋ ಸಿಲಿಂಡರ್ ವಿಚ್ ಈಸ್ ಪ್ರಪೋರ್ಷನಲ್ ಟು ಇಟ್ಸ್ ವಾಲ್ಯೂಮ್ ಪೈ ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಇಂಟು ಹೆಚ್ ಅಂಥೇಳಿ ಬರ್ಕೊಳ್ಬೋದು. ಹಾಗಾದಾಗ ಇವೆರಡನ್ನೂ ನಾನು ಡಿವೈಡ್ ಮಾಡಿದರೆ ಈ ಎರಡು ಈಕ್ವೇಷನ್ಸನ್ನು, ಆವಾಗ ಡಿ ಎಮ್ ಡಿವೈಡ್ ಬೈ ಎಮ್ ವಿಚ್ ಈಸ್ ಈಕ್ವಲ್ಸ್ ಟೂ ಪೈ ಆರ್ ಹೆಚ್ ಡಿ ಆರ್ ಡಿವೈಡ್ ಬೈ ಪೈ ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಇಂಟು ಹೆಚ್ ಅಂತ ಬರುತ್ತೆ. ಎರಡು ಹೆಚ್ಚು ಟರ್ಮ್ಗಳು ಕ್ಯಾನ್ಸಲ್ ಆಗಿ ಕೊನೆಯದಾಗಿ ಉಳಿಯುವಂಥ ಡಿ ಎಮ್ ಏನಿದೆ ಅದ್ರ ಜೊತೆಗೆ ಪೈ ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಉಳಿಯುವಂಥದ್ದು ಟೂ ಎಮ್ ಡಿವೈಡ್ ಬೈ ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಇಂಟು ಆರ್ ಇಂಟು ಡಿ ಆರ್ ಅಂಥೇಳಿ ಉಳಿಯುತ್ತೆ. ಹಾಗಿದ್ರೆ ಸೊ ಮುಂದೆ ನನಗೆ ಈಗ ಕಂಪ್ಲೀಟ್ ಈ ಹ್ಯಾಲೋ ಸಿಲಿಂಡರ್ನ ಮೊಮೆಂಟ್ ಆಫ್ ಇನರ್ಷಿಯಾ ಐ ಸಿ ಎಮ್ ಬೇಕು ಅಂತಾದರೆ, ಫಾರ್ ದಿಸ್ ಸಿಲಿಂಡರ್ ನೋಡಿ ಇದಕ್ಕೆ ಐ ಸಿ ಎಮ್ ಬೇಕು ಅಂಥೇಳಿ ಆದಾಗ ನಾನೇನು ಮಾಡ್ತೇನೆ, ಇಂಟಗ್ರೇಷನ್ ಆಫ್ ದ ಡಿ ಐ ಆಫ್ ದಿಸ್ ಎಲಿಮೆಂಟ್ ಅದನ್ನು ಮಾಡ್ಕೊಳ್ತೇನೆ. ಹಾಗಾದರೆ ಇಂಟಗ್ರೇಷನ್ ಆಫ್ ಡಿ ಐನ ಮಾಡ್ತಾ ಇದ್ದೇನೆ. ಸೊ ಐ ಸಿ ಎಮ್ ಈಸ್ ಈಕ್ವಲ್ಸ್ ಇಂಟಗ್ರೇಷನ್ ಆಫ್ ಡಿ ಐ, ಐ ಅಂತಂದು ಡಿ ಐ ಈಸ್ ನಥಿಂಗ್ ಬಟ್ ಆರ್ ಸ್ಕ್ವೇರ್ ಇಂಟು ಡಿ ಎಮ್. ಹಾಗಾದರೆ ಆರ್ ಸ್ಕ್ವೇರ್ ಇಂಟು ಡಿ ಎಮ್ ಅಂಥೇಳಿ ಬರಿತಾ ಇದ್ದೇನೆ. ಡಿ ಎಮ್ ಎಲಿಮೆಂಟ್ ಮಾಸ್ ಎಷ್ಟು ಅನ್ನೋವಂಥದ್ದು ಸಹ ಸ್ಪಷ್ಟವಾಗಿದೆ. ಹಾಗಾದರೆ ಐ ಸಿ ಎಮ್ ಈಸ್ ಈಕ್ವಲ್ಸ್ ಏನಾಯಿತು, ಇಂಟಗ್ರೇಷನ್ ಆಫ್ ಆರ್ ಸ್ಕ್ವೇರ್ ಇಂಟು ಟೂ ಎಮ್ ಡಿವೈಡ್ ಬೈ ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಇಂಟು ಆರ್ ಇಂಟು ಡಿ ಆರ್ ಅಂಥೇಳಿ ಬರುತ್ತೆ. ಮತ್ತು ಈ ಆರ್ ಅನ್ನುವಂಥದ್ದು ಆರ್ಬಿಟ್ರರಿ ಡಿಸ್ಟೆನ್ಸ್ ಆಗಿರೋ ಕಾರಣ
ಇದನ್ನು ನಾನು ಆರ್ ಒನ್ ಟು ಆರ್ ಟು ಅಂಥೇಳಿ ಲಿಮಿಟ್ಸ್ನ ತೊಗೊಳ್ಬೋದು. ಹಾಗಿದ್ದರೆ ಇಲ್ಲಿ ಆರ್ ಒನ್ ಟು ಆರ್ ಟು ಅಂಥೇಳಿ ಲಿಮಿಟ್ನ ಬರೆದುಕೊಳ್ತೇನೆ. ಸೊ ಮುಂದಿನ ಹಂತದಲ್ಲಿ ಐಫ್ ಎಮ್ ಇಸ್ ಈಕ್ವಲ್ಸ್ ಕೆಲವು ಕಾನ್ಸ್ಟೆಂಟ್ಸ್ನ ನಾನು ಹೊರಗಡೆಗೆ ತಂದರೆ ಟು ಎಮ್ ಡಿವೈಡ್ ಬೈ ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಇಂಟಗ್ರೇಷನ್ ಆಫ್ ಆರ್ ಕ್ಯೂಬ್ ಇಂಟು ಡಿ ಆರ್ ಫ್ರಮ್ ಆರ್ ಒನ್ ಟು ಆರ್ ಟು ಅಂಥೇಳಿ ಆಗುತ್ತೆ. ಇದರ ಮುಂದಿನ ಹಂತದಲ್ಲಿ ನಾನು ಐ ಸಿ ಎಮ್ನ ಕಂಡುಹಿಡ್ಕೊಂಡಾಗ ಐ ಸಿ ಎಮ್ ಇಸ್ ಈಕ್ವಲ್ಸ್ ಟು ಎಮ್ ಡಿವೈಡ್ ಬೈ ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಇದನ್ನು ಬರೆದುಕೊಂಡಿದ್ದೇನೆ. ಹಾಗೆಯೇ ಇಂಟಗ್ರೇಟ್ ಮಾಡಿದ ಮೇಲೆ ನನಗೆ ಬರೋದು ಆರ್ ಫೋರ್ ಡಿವೈಡ್ ಬೈ ಫೋರ್ ಅಂಥೇಳಿ ಬರುತ್ತೆ. ಲಿಮಿಟ್ ಆರ್ ಒನ್ ಟು ಆರ್ ಟು ಇದೆ. ಹಾಗಿದ್ದರೆ ಐ ಸಿ ಎಮ್ ಇಸ್ ಈಕ್ವಲ್ಸ್ ಇಲ್ಲಿ ಟೂ ಇದೆ ಇಲ್ಲಿ ಫೋರ್ ಇದೆ. ಹಾಗಾದರೆ ಎಮ್ ಡಿವೈಡ್ ಬೈ ಟೂ ಇಂಟು ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್. ಅಪ್ಪರ್ ಲಿಮಿಟ್ನ ಅಪ್ಲೈ ಮಾಡಿದರೆ ಆರ್ ಟು ಪವರ್ ಫೋರ್, ಲೋಯರ್ ಲಿಮಿಟ್ನ ಅಪ್ಲೈ ಮಾಡಿದರೆ ಆರ್ ಒನ್ ಪವರ್ ಫೋರ್ ಬಂತು. ಹಾಗಾದರೆ ಇದನ್ನು ಮತ್ತೊಮ್ಮೆ ನಾನು ಜಸ್ಟ್ ಲೈಕ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೀತಿಯಲ್ಲಿ ಅಪ್ಲೈ ಮಾಡಿದರೆ ಇದಕ್ಕೆ ಆವಾಗ ನನಗೆ ಬರುವಂಥದ್ದು ಫಾರ್ಮುಲಾ ಏನಿದೆ ಅದು ಐ ಸಿ ಎಮ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಇಟ್ ಈಸ್ ಹಾಫ್ ಎಮ್ ಡಿವೈಡ್ ಬೈ ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಇಂಟು ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಸ್ಕ್ವೇರ್ ಇಂಟು ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಸ್ಕ್ವೇರ್ ಅಂತ ಬರುತ್ತೆ. ಈ ಡಿನಾಮಿನೇಟರು ಮತ್ತು ಈ ಟರ್ಮ್ ಎರಡು ಕ್ಯಾನ್ಸಲ್ ಆಗಿ ಈ ಎರಡು ಟರ್ಮ್ಸ್ಗಳು ಕ್ಯಾನ್ಸಲ್ ಆಗಿ ನನಗೆ ಕೊನೆಯದಾಗಿ ಉಳಿಯುವಂಥದ್ದು ಏನಿದೆ ಅದು ಐ ಸಿ ಎಮ್ ಇಸ್ ಈಕ್ವಲ್ಸ್ ಹಾಫ್ ಎಮ್ ಇಂಟು ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಸ್ಕ್ವೇರ್ ಅಂಥೇಳಿ ಈಕ್ವೇಷನ್ ಬರುತ್ತೆ. ಹಾಗಾದರೆ ದಿಸ್ ಈಸ್ ವೆರಿ ಸಿಮಿಲರ್ ಟು ನೋಡಿ ಸಿಮಿಲರ್ ಟು ಆ್ಯನ್ಯುಲರ್ ರಿಂಗ್ನ ರೀತಿಲಿ ಕಂಡುಬರುತ್ತೆ. ಹಾಗಾದರೆ ಈ ಈಕ್ವೇಷನ್ ನಮಗೆ ಈ ಹ್ಯಾಲೋ ಸಿಲಿಂಡರಿಗೆ ಬರುವಂಥ ಒಂದು ಮೊಮೆಂಟ್ ಆಫ್ ಇನರ್ಷಿಯಾ ಆಗಿದೆ.